ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಡಕ್ ಸಿನಿಮಾ ಪ್ರಭಾಸ್ ಅವರು ಪಾಪ ಅವ್ರ ಫ್ಯಾನ್ಸ್ ಗಳಿಗೆ ನಿದ್ರೆ ಮಾಡೋದಕ್ಕೂ ಬಿಡ್ತಾ ಇಲ್ಲ ಇಷ್ಟು ದಿನ ಅವರ ಕೆಲವು ಡುಬಾಕ್ ಸಿನಿಮಾಗಳಿಂದ ಕಮ್ ಕಂಬ್ಯಾಕ್ ಮಾಡ್ತಾರೆ ಅಂತ ನಿದ್ರೆ ಗೆಡ್ಸಿದ್ರೆ ಈಗ ಅವರ ಸಿನಿಮಾದ ಟೀಸರ್ ಮತ್ತು ಗ್ಲಿಮ್ಸ್ ಗಳನ್ನ ಮಧ್ಯರಾತ್ರಿ ಬೆಳಗಿನ ಜಾವ ಬಿಟ್ಟು ಹರಿದ ಇದಾರೆ ಬಟ್ ದಿಸ್ ಟೈಮ್ ಇಟ್ ಈಸ್ ವರ್ತ್ ಇಟ್ ನಿಜಾಗ್ರು ಇಂಥದ್ದೊಂದು ಪ್ರಯತ್ನ ಕ್ವಾಲಿಟಿ ವೈಸ್ ಪ್ರಾಜೆಕ್ಟ್ ಗೆ ಸಿನಿಮಾನ ಒಂದು ಪೀಕ್ ಗೆ ತಗೊಂಡೋಗಿದೆ ಅಂತ ಹೇಳ್ಬೋದು ಆದ್ರೆ ಬೇರೆ ವಿಷಯಗಳೇನಾದ್ರೂ ಇನ್ಸ್ಪೈರ್ ಆಗಿದ್ಯಾ ಇಂಥ ಸಿನಿಮಾಗಳು ಹಾಲಿವುಡ್ ಅಲ್ಲಿ ಬಂದಿದ್ಯಾ ಅನ್ನೋ ಕ್ವಶನ್ಗೂ ನಮ್ಮನ್ನ ದೂಡುತ್ತೆ ಹೋಪ್ ನೀವೆಲ್ಲ ಆಲ್ರೆಡಿ ಪ್ರಭಾಸ್ ಅವರ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಆಕ್ಚುಲಿ ಇವತ್ತಿಂದ ಕಲ್ಕಿ ಟೂ ಏಟ್ ನೈನ್ ಏಯ್ಟ್ ಏಡಿ ಸಿನಿಮಾದ ಗ್ಲಿಮ್ಸನ್ನು ನೋಡಿದೀರಾ ಅಂತ ಅನ್ಕೋತೀನಿ ಬನ್ನಿ ಗ್ಲಿಮ್ಸ್ ನೋಡಿ ಹೇಗೆ ಅನಿಸ್ತು ವಾಟ್ ವಾಸ್ ದ ಬೆಸ್ಟ್ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ನೋಡ್ಕೊಂಬರೋಣ ರಿವ್ಯೂ ಬರ್ದಿರೋದು ನಿತಿನ್ ಗ್ರಿಮ್ಸ್ ಅಲ್ಲಿ ನಮಗೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಗೊತ್ತಾಗದೆ ಇದು ನಾವಿರುವಂತಹ ಪ್ರಪಂಚ ಆಗ್ಲಿ ಕಾಲಘಟ್ಟ ಆಗ್ಲಿ ಖಂಡಿತ ಅಲ್ಲ ಇದು ಬೇರೆನೆ ವರ್ಲ್ಡ್ ಅಥವಾ ಫ್ಯೂಚರ್ ಅಂತ ಹೇಳ್ಬೋದು ಅಂಡ್ ಈ ಸಿನಿಮಾ ಬರೀ ಸೂಪರ್ ಹೀರೋ ಸಿನಿಮಾ ಅಲ್ಲ ಇದೊಂದು ಸೈಫೈ ಸಿನಿಮಾ ಲೈಕ್ ಹೀರೋಗೆ ಯಾವ್ದೋ ಶಕ್ತಿ ಮುಂಚೆಯಿಂದ ಇದೆ ಅನ್ನೋ ತರ ಅಲ್ಲ ಅಲ್ಲೊಂದಷ್ಟು ಅನ್ವೇಷಣೆಗಳು ನಡೆಯುತ್ತೆ ಅಂಡ್ ಅಂತ ಒಂದು ಅನ್ವೇಷಣೆಯಿಂದ ಹೀರೋನು ಹುಡ್ಕೊಳ್ತೇನೆ ಅನ್ನೋ ತರ ಇದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ನೋಡಿ ಎಷ್ಟು ಕಳಪೇನಾ ಅಂತ ಅನ್ಕೊಂಡಿದ್ದ ನಮ್ಗೆ ಸಿನಿಮಾ ಕಳ್ಕೊಂಡಿದ್ದ ಹೋಪ್ಸ್ ನ ವಾಪಸ್ ತಂದಿದ್ದಂತೂ ನಿಜ ಇನ್ನು ಸಿನಿಮಾದ ಸ್ಕೇಲ್ ಮತ್ತು ವೈಬ್ ಅನ್ನ ಪ್ರೆಸೆಂಟ್ ಮಾಡಿದ್ಮೇಲೆ ಸಿನಿಮಾದ ಹೀರೋ ಅಂದ್ರೆ ಪ್ರಭಾಸ್ ಅವ್ರ ಮೇಲೆ ಗ್ಲಿಮ್ಸ್ ನ ಫೋಕಸ್ ಶಿಫ್ಟ್ ಆಗುತ್ತೆ ಅಂಡ್ ಆ ಮ್ಯೂಸಿಕ್ ಅಲ್ಲಿ ಪ್ರಭಾಸ್ ಅವ್ರನ್ನ ಒಂದು ವಿಶೇಷವಾದ ಗೆಟಪ್ ಅಲ್ಲಿ ತೋರಿಸಿರೋದು ನಿಜಕ್ಕೂ ಶ್ಲಾಘನೀಯ ಅಷ್ಟೇ ಅಲ್ಲ ನಂತರ ಪ್ರಭಾಸ್ ಅವರು ಹೇಗೆ ಅವ್ರನ್ನ ರೆಡಿ ಮಾಡ್ಕೊಳ್ತಾರೆ ಅಂಡ್ ಅವರು ಟೆಕ್ನಾಲಜಿ ಯೂಸ್ ಮಾಡೋದ್ರಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ಇದಾರೆ ಅನ್ನೋದನ್ನೆಲ್ಲ ಗ್ಲಿಮ್ಸ್ ಅಲ್ಲಿ ತೋರಿಸಿದ್ದಾರೆ ಅಂಡ್ ನೆಕ್ಸ್ಟ್ ಸಿನಿಮಾದಲ್ಲಿ ಈವೆಂಟ್ಸ್ ಗಳು ತುಂಬಾನೇ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಲೈಕ್ ಕೆಲವರು ಕೋಪದಲ್ಲಿ ಇರೋದು ಕೆಲವರು ವಿಲನಿಶ್ ಆಗಿ ಬಿಹೇವ್ ಮಾಡೋದು ಇನ್ನು ಕೆಲವರು ಒಂದು ಟೀಮ್ ಕಟ್ಟಿ ಯುದ್ಧಕ್ಕೆ ರೆಡಿ ಆಗೋದು ಅಂಡ್ ಅಂಡ್ ಯುದ್ಧ ಇರುತ್ತೆ ಅನ್ನೋ ಅಂಶಗಳು ಸ್ಪೈ ವಿಲನ್ಸ್ ಗ್ರೂಪ್ ಅಲ್ಲಿ ಇರೋ ತರ ಏನೋ ವರ್ಲ್ಡ್ ಅಲ್ಲಿ ದೊಡ್ಡದಾಗಿ ನಡೀತಿದೆ ಅನ್ನೋ ಅಂಶಗಳನ್ನ ಇಷ್ಟು ಸಣ್ಣ ಟೀಸರ್ ಅಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ನಾವು ಆ ವರ್ಲ್ಡ್ ಗೆ ತುಂಬಾ ಹೊಸಬ್ರಾಗಿರೋದ್ರಿಂದ ಆ ಕೆಲವು ಅಂಶಗಳು ಅಷ್ಟು ಎಫೆಕ್ಟಿವ್ ಅಂತ ಅನಿಸ್ತಿಲ್ಲ ಬಟ್ ನೀವು ಮತ್ತೆ ಮತ್ತೆ ಗ್ಲಿಮ್ಸ್ ನೋಡಿ ಆದ್ರೆ ಸ್ಪೀಡ್ ನ ಕಡಿಮೆ ಮಾಡ್ಕೊಂಡು ನೋಡಿ ಆಗ ಮತ್ತಷ್ಟು ವಿಷಯಗಳು ನಮ್ ಕಣ್ಣಿಗೆ ಕಾಣಿಸ್ತವೆ ಅಂಡ್ ಗ್ಲಿಮ್ಸ್ ನ ಫೈನಲ್ ಅಲ್ಲಿ ವಾಟ್ ಈಸ್ ಪ್ರಾಜೆಕ್ಟ್ ಕೆ ಅಂದಾಗ ಪ್ರಭಾಸ್ ಅವರ ಫೆರೋಷಿಯಸ್ ಲುಕ್ ಇಂದ ಕಲ್ಕಿ ಇಂತ ಅದೊಂದು ಅವತಾರ ಅನ್ನೋದನ್ನ ಹೇಳಿ ಎಂಡ್ ಮಾಡ್ತಾರೆ ಇನ್ನು ಡೀಟೇಲ್ ಆಗಿ ಅನಲೈಸ್ ಮಾಡಿದ್ರೆ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ವರ್ಷಗಳ ನಂತರ ಸೈಫೈ ಯುಗದಲ್ಲಿ ದೇವರ ಸಣ್ಣ ವಿಗ್ರಹ ಕಂಡು ಬರುತ್ತೆ ಅಂಡ್ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೆ ಇನ್ನೊಂದಷ್ಟು ಕಡೆ ಮನುಷ್ಯರ ಮೇಲೂ ಎಕ್ಸ್ಪೆರಿಮೆಂಟ್ ನಡೀತಾ ಇರತ್ತೆ ಸಿನಿಮಾದ ಥೀಮ್ ಬಂದು ಡಾರ್ಕ್ ಅಂದ್ರೆ ಕೆಟ್ಟದ್ದು ಎಲ್ಲವನ್ನ ಆವರಿಸ್ಕೊಂಡಾಗ ಒಂದು ಫೋರ್ಸ್ ಉಟ್ಕೊಳುತ್ತೆ ಅಂತ ಲೈಕ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಲಾಗೆ ಯಾವಾಗ ಧರ್ಮದ ಅವನತಿ ಆಗುತ್ತೋ ಅಧರ್ಮ ಉನ್ನತಿ ಪಡ್ಕೊಳ್ಳುತ್ತೋ ಹಾಗೆಲ್ಲ ನಾನು ಅವತಾರ ತಾಳಿ ಬರ್ತೀನಿ ಅಂತ ಅದೇ ಥಾಟ್ ಪ್ರೋಸೆಸ್ ಅಲ್ಲಿ ಈ ಸಿನಿಮಾ ಬ್ಲೆಂಡ್ ಮಾಡಿದರೆ ಇಲ್ಲಿ ಶಿವನ ಟೆಂಪಲ್ ಕೂಡ ತೋರಿಸಿದರೆ ಮೆಟಫರ್ ಆಗಿ ಬಳಸ್ಕೊಂಡಿರುವಂತಹ ಸಾಧ್ಯತೆಗಳು ಜಾಸ್ತಿ ಇವೆ ಸಿನಿಮಾದ ಮೈನ್ ಹೇಲಿಟ್ ಅಂದ್ರೆ ಇದು ನಮ್ ಸಿನಿಮಾ ಅಲ್ಲ ಯಾವುದೋ ಹಾಲಿವುಡ್ ಸಿನಿಮಾ ನೋಡ್ತಿದೀವಿ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ವರ್ಲ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ವಿಜುವಲ್ ಎಫೆಕ್ಟ್ಸ್ ಕೂಡ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇರೋದು ಮತ್ತೊಂದು ವಿಶೇಷ ಇನ್ನು ಇದರ ಸ್ಕೇಲ್ ನೋಡಿದ್ರೆ ಈವೆಂಟ್ಸ್ ನೋಡ್ತಾ ಇದ್ರೆ ಖಂಡಿತ ಇದು ಒಂದೇ ಪಾರ್ಟ್ ಅಲ್ಲಿ ಮುಗಿಯೋ ಆಗಿರಲ್ಲ ಮುಗಿಯುವರೆಸ್ಕೊಂಡು ಹೋಗಿ ಹೋಗ್ತಾರೆ ಇನ್ನು ಆಗ್ಲೇ ಹೇಳದಾಗೆ ಸಿನಿಮಾದ ಮೇಕಿಂಗ್ ವಿಷಯದಲ್ಲಿ ಖಂಡಿತ ಹಾಲಿವುಡ್ ಇಂದ ಇನ್ಸ್ಪೈರ್ ಆಗಿರೋದ್ ಕಾಣುತ್ತೆ ಆಲ್ರೆಡಿ ನೀವುಗಳೇ ಎಲ್ಲಾ ಕಡೆ ಹೈಲೈಟ್ ಮಾಡಿರೋ ಹಾಗೆ ಸಿನಿಮಾದ ಟಿಂಟ್ ಕ್ಯಾನ್ವಾಸ್ ಮತ್ತು ಮ್ಯೂಸಿಕ್ ಎಲ್ಲವೂ ಡ್ಯೂನ್ ಸಿನಿಮಾಗೆ ಮ್ಯಾಚ್ ಆಗ್ತಿದೆ ಸೊ ಸ್ಟಾರ್ ವಾರ್ಸ್ ಮತ್ತು ಡ್ಯೂನ್ ಸಿನಿಮಾ ನೋಡಿ ಇಂತದೊಂದು ಪ್ರಯತ್ನ ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತಾನೆ ಮಾಡಿರ್ಬೋದು ಗೊತ್ತಿಲ್ಲ ಸ್ಟಿಲ್ ಇಷ್ಟು ಎವಿಡೆಂಟ್ ಆಗಿ ಇನ್ಸ್ಪೈರ್ ಆಗಿರೋದು ಕಾಣುತ್ತೆ ಲೈಕ್ ಗ್ರೇಡಿಂಗ್ ಇಂದ ವೆಪನ್ಸ್ ಟು ಮ್ಯೂಸಿಕ್ ಜನ ಇದನ್ನ ಕಂಪೇರ್ ಮಾಡೋದನ್ನ ಕೂಡ ನಾವು ತಪ್ಪು ಅಂತ ಹೇಳಬಾರ್ದು ಯಾಕಂದ್ರೆ ಈಗ ಎಲ್ಲ ವರ್ಲ್ಡ್ ಸಿನಿಮಾಗೆ ಅಷ್ಟು ಎಕ್ಸ್ಪೋಸ್ ಆಗಿದ್ದಾರೆ ಸೊ ಅವರಿಗೆ ರೆಫರೆನ್ಸ್ ಗಿಂತ ಫ್ರೆಶ್ ಅನ್ನು ಕಂಟೆಂಟ್ ಜೊತೆಗೆ ಬರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ ಬಟ್ ಸ್ನೇಹಿತರೆ ಡ್ಯೂನ್ ಸಿನಿಮಾದ ಬಡ್ಜೆಟ್ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಕೋಟಿ ಆಗಿತ್ತು ಬಟ್ ಪ್ರಾಜೆಕ್ಟ್ ಗೆ ಇನಿಶಿಯಲಿ ನಾನೂರು ಕೋಟಿ ಬಡ್ಜೆಟ್ ಅಲ್ಲಿ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ರು ಈಗ ಅದು ಐನೂರು ಕೋಟಿ ಆಗಿರ್ಬೋದು ಬಟ್ ಅರ್ಧಕ್ಕಿಂತ ಕಡಿಮೆ ದುಡ್ಡಲ್ಲಿ ಎಕ್ಸ್ ಟೆಕ್ನಾಲಜಿಯಲ್ಲಿ ಅವರಷ್ಟು ಇದ್ರು ಆಗಿರಬಹುದು ವಿಜಿಯಲ್ಲಿ ಇಷ್ಟು ದೊಡ್ಡ ತೆಗೆದಿರೋದು ಹೆಮ್ಮೆ ಪಡುವಂತಹ ಇಂತಹ ಪ್ರಯೋಗಗಳಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಆಗ ಮಾತ್ರ ಇಂಡಿಯನ್ ಸಿನಿಮಾ ಬೆಳೆಯೋದಕ್ಕೆ ಸಾಧ್ಯ ಬಟ್ ಮೇನ್ಲಿ ವೈ ಜಯಂತಿ ಪ್ರೊಡಕ್ಷನ್ ಹೌಸ್ ಅವರ ಪ್ಯಾಶನ್ಗೆ ತಲೆ ಬಾಗ್ಲೇಬೇಕು ಹಿಂದೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಮಹಾನಟಿ ಅಂತಹ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗೆ ಅಷ್ಟು ಬಡ್ಜೆಟ್ ಹಾಕಿದ್ರು ಸೀತಾರಾಮು ಕೂಡ ಈಗ ಮಹಾನಟಿ ಡೈರೆಕ್ಟರ್ ನಾಗೇಶ್ವಿನ್ ಅವರಿಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರನ್ನು ಕೊಟ್ಟು ಬಂಡವಾಳ ಹಾಕಿ ಅವರನ್ನ ಪ್ಯಾನ್ ವರ್ಲ್ಡ್ ಸ್ಟಾರ್ ಮಾಡೋದಕ್ಕೆ ಪುಷ್ ಮಾಡಿದ್ದಾರೆ ಅಂಡ್ ನಾಗೇಶ್ವಿನ್ ಅವರು ಕೂಡ ಉತ್ತಮವಾದ ಡೈರೆಕ್ಟರ್ ಅಂತ ಆಗ್ಲೇ ಪ್ರೂವ್ ಮಾಡಿದ್ದಾರೆ ಅಂಡ್ ಈಗ ಈ ಸಿನಿಮಾಗೆ ಅವ್ರು ಹಾಕಿರುವಂತಹ ಎಫರ್ಟ್ಸ್ ಎದ್ ಕಾಣುತ್ತೆ ದಯವಿಟ್ಟು ಪೋಸ್ಟರ್ ಅಲ್ಲಿ ಅದೇ ತರಹದ ಕೆಲಸಗಳನ್ನ ರಿಪೀಟ್ ಮಾಡದೆ ಈಗ ಹುಟ್ಕೊಂಡಿರುವಂತಹ ಹೋಪ್ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ದೀಪಿಕಾ ಡೆಫಿನೆಟ್ಲಿ ಸಿನಿಮಾಗೆ ಪ್ಲಸ್ ಆಗ್ತಾರೆ ಅಲ್ಲಿ ಆಕ್ಷನ್ ಮತ್ತು ಎಮೋಷನ್ಸ್ ಎರಡು ಬ್ಲೆಂಡ್ ಆಗ್ಬೇಕಾಗಿರೋದ್ರಿಂದ ಅವರು ಪರ್ಫೆಕ್ಟ್ ಫಿಟ್ ಪ್ರಭಾಸ್ ಅವರು ಬಿಡಿ ಬಾಹುಬಲಿ ಆದ್ಮೇಲೆ ಎಲ್ಲಾ ತರ ವರ್ಸಿಟಾಲಿಟಿನ ಟ್ರೈ ಮಾಡ್ತಾ ಇದಾರೆ ಬಟ್ ಸ್ಟಿಲ್ ಸೈಫೈ ಸಿನಿಮಾಗೆ ಟೈಮ್ ಇನ್ವೆಸ್ಟ್ ಮಾಡಿರೋದು ಒಂದು ಒಳ್ಳೆ ಖುಷಿ ವಿಷಯ ಅವ್ರನ್ನ ಸೂಪರ್ ಹೀರೋ ಆಗಿ ನೋಡೋದಕ್ಕೆ ಎಲ್ಲರೂ ವೈಟ್ ಮಾಡ್ತಿದ್ದಾರೆ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ ಸದ್ಯಕ್ಕೆ ತುಂಬಾ ಬಜಲ್ಲಿರುವಂತಹ ನಮ್ಮ ಕನ್ನಡ ಸಿನಿಮಾ ಒಂದು ಇವತ್ತು ರಿಲೀಸ್ ಆಗ್ತದೆ ಅಲ್ಲಿಗೆ ಹೋಗ್ತಾ ಇದೀನಿ ಹಾಸ್ಟೆಲ್ ಹುಡುಗರು ರಿವ್ಯೂಗೆ ಕಾಯ್ತಾ ಇರಿ ಆದಷ್ಟು ಬೇಗ ಬರ್ತೀನಿ ಕಮಾನ್ ಬಾಯ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಮನು